ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಲ್ಡನ್ ಗೇಟ್ ಬಡಾವಣೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಹಾಗೂ ಸಾಯಿ ಬಡಾವಣೆಯಲ್ಲಿ ಸುಮಾರು 10 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಬಮೂಲ್ ನಿರ್ದೇಶಕ ಬಿಜೆ ಅಂಜಿನಪ್ಪರವರು ಹಾಗೂ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ರವರು. ಇನ್ನು ಕಾರ್ಯಕ್ರಮದಲ್ಲಿ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಿರ್ಮಲಾ ರಾಮಮೂರ್ತಿ, ಪಂಚಾಯಿತಿ ಸದಸ್ಯರಾದ ಮಧುಸೂದನ್ ರೆಡ್ಡಿ, ಆಶಾ ವಿನಯ್, ಮುಖಂಡರಾದ ಶ್ಯಾಮಯ್ಯ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಮುರಳಿ ಮೋಹನ್ ರೆಡ್ಡಿ, ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು. ಬಿದಿರುಪ್ಪೆ ಗ್ರಾಮ ಪಂಚಾಯತಿಯಿಂದ ಇಂಗ್ಲಿಬೇಡೆ ಸಾಯಿಲೆ ಹೋಟೆಲ್ಲಿ ಇವತ್ತು 4 ಲಕ್ಷ ರೂಗಳಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ಇವತ್ತು ಅದೇ ಲೇಔಟಲ್ಲಿ ಒಂದು ಪೈಪ್ಲೈನ್ ವಾಟ್ರ್ ಟ್ಯಾಂಕಿಗೆ ಒಂದು 6 ಲಕ್ಷ, ಒಟ್ಟು 10 ಲಕ್ಷ ರೂಗಳ ಕಾಮಗಾರಿಗಳನ್ನು ಇವತ್ತು ಪೂಜೆ ಮಾಡಿದ್ದಾರೆ. ಕಾರ್ಯ ಕಾಮಗಾರಿ ಈಗ ಆಲ್ರೆಡಿ ಪ್ರಾರಂಭ ಆಗೈತೆ. ಇವತ್ತೇ ಕೆಲವರು ಪೂಜೆ ಮಾಡಿಬಿಟ್ಟು ಯಾವಾಗ ವರ್ಷಕ್ಕೋ 6 ತಿಂಗಳಿಗೋ ಮಾಡ್ತಾರೆ ಸುಮ್ಮನೆ. ನಮ್ಮಲ್ಲಿ ಬಿದಿರುಪ್ಪೆ ಗ್ರಾಮ ಪಂಚಾಯತಿಗಳು ಆ ಥರ ಅಲ್ಲ, ಇವತ್ತೇನು ಪೂಜೆ ಮಾಡಿದ್ರೆ ಆವತ್ತಿಂದನೇ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಇನ್ನು ಕೇವಲ ಇನ್ನೊಂದು ತಿಂಗಳಲ್ಲಿ ಕಾಮಗಾರಿ ಕೆಲಸ ಮುಗ್ತಾಯಿರುತ್ತೆ. ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಮನೆಗೂ ಎಲ್ಲ ಸೌಲಭ್ಯಗಳನ್ನು ಇವತ್ತು ಪ್ರಾಮಾಣಿಕವಾಗಿ ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದೆ ಬಂದಿರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಒತ್ತಿಗೆ ಏನೂ ಇಲ್ಲಿ ಕೆಲಸ ಇರೋದಿಲ್ಲ. ಬರುವ ಎಲ್ಲ ಸದಸ್ಯರಿಗೂ ಎಲ್ಲ ಕೆಲಸಗಳನ್ನು, ಕಾಮಗಾರಿಗಳನ್ನು ಮುಗಿಸಿರ್ತಾರೆ. ನಾನು ಮನವಿ ಮಾಡೋದೇನೆಂದರೆ ಈಗೇನು ಕೆಲಸ ಮಾಡ್ತಾಯಿದ್ದಾರೆ ಈಗ ಒಂದು ವರ್ಷದಿಂದ ಸತತವಾಗಿ ಇನ್ನೂ 4 ವರ್ಷ ಇದೇ ರೀತಿ ಪ್ರಾಮಾಣಿಕವಾಗಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ವಾರ್ಡ್ಗಳಿಗೆ ಪಕ್ಷ ಭೇದ ಮತ್ತು ಜಾತಿ ಭೇದ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಕಾಮಗಾರಿಗಳು ಏನೇನು ಕೆಲಸ ಆಯಿತು, ನೀರಾವರಿ ಇರ್ಬೋದು, ಸಿಮೆಂಟು ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಬೇಕಂದ್ಬಿಟ್ಟು ಮಾನ್ಯ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರಲ್ಲಿ ನಾನು ಮನವಿ ಮಾಡ್ತೀನಿ. ಈ ದಿನ ಸಾಯಿ ಬಡಾವಣೆಯಲ್ಲಿ 4 ಲಕ್ಷ ರೂಪಾಯಿಗಳಲ್ಲಿಗೆ ಸಿಮೆಂಟ್ ರಸ್ತೆ ಮತ್ತು ಗೋಲ್ಡನ್ ವಿಲಾಸಲ್ಲಿ ಬಿದಿರುಪ್ಪೆ ಕೆರೆಯಿಂದ ಫಸ್ಟಲ್ಲಿ ನಾವು ಎಲೆಕ್ಷನ್ನು ಗೆದ್ದ ತಕ್ಷಣ 1 ವರ್ಷ ಆಯಿತು. ಬೋರ್ ಫಸ್ಟ್ ಕೆಲಸ ಮಾಡಿದ್ದೆ ನಮ್ಮ ಸಾಯಿ ಬಡಾವಣೆಗೆ ಫಸ್ಟ್ ಬೋರ್ವೆಲ್ ಹಾಕಿದ್ವಿ. ಅದು ನಾವು ಇಷ್ಟು ಬೇಗ ನಾವು ಮೊದಲೇ ಒಂದು 6 ತಿಂಗಳ ಮುಂಚೆಯೇ ಪೈಪ್ಲೈನ್ ಮಾಡಬೇಕಾಗಿತ್ತು. ಮೇನ್ ರೋಡು ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ, ಚರಂಡಿ ಮಾಡ್ತಾ ಇರೋದಕ್ಕೋಸ್ಕರ ಅಲ್ಲಿ ಇಷ್ಟು ಸ್ವಲ್ಪ ಲೇಟ್ ಆಯಿತು. ಈಗೆಲ್ಲ ಮೇನ್ ರೋಡಲ್ಲಿ ಚರಂಡಿ ಆಗಿದೆ, ಅದಕ್ಕೋಸ್ಕರ ಪೈಪ್ಲೈನ್ ಮಾಡಿ ಗೋಲ್ಡನ್ ಬಡಾವಣೆ ಜನಾರ್ದನ ಲೇಔಟ್ಗೆ, ಸಾಯಿ ಲೇಔಟ್ಗೆ, ನಮ್ಮ ಇಂಡ್ಲಿಬೇಲೆ 3ನೇ ವಾರ್ಡ್ನಲ್ಲಿ ಎಲ್ಲ ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಇವತ್ತು 6 ಲಕ್ಷ ರೂಪಾಯಿಗಳು ಮತ್ತು ಇದು 4 ಲಕ್ಷ ರೂಪಾಯಿಗಳು ಹಾಕ್ಕೊಂಡಿದ್ವಿ. ಮತ್ತು ಇವತ್ತು ಸಾಯಿ ಗೋಲ್ಡನ್ ವಿಲಾದವರು ಒಂದು ಮತ್ತೆ ಇನ್ನೊಂದು ಫಿಲ್ಟರ್ ಬೇಕಂತ ಹೇಳಿದ್ರು. ಈಗ ನಾವು ಬಂದು ಇನ್ನು 11 ತಿಂಗಳಾಗಿದೆ, 11 ತಿಂಗಳಲ್ಲಿ 4 ಕುಡಿಯೋ ಶುದ್ಧ ಕುಡಿಯೋ ನೀರು ಘಟಕಗಳು ಪ್ರಾರಂಭ ಮಾಡಿದ್ದೀವಿ. ಇವಾಗ ಇನ್ನೊಂದು ಮತ್ತೆ ಇವಾಗ ನಾವು ಕೇಳಿದ್ರು ನಮ್ಮ ನಾಯಕರಂತ ಆಂಜನಪ್ಪನವ್ರಿಗೆ ಕೇಳಿಕೊಂಡಾಗ ಆಯ್ತು ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು. ಮತ್ತು ವಿನಯ್ ಮತ್ತು ಮಧುವರು ಇಬ್ಬರು ಸೇರಿ ಬಿಲ್ಡಿಂಗ್ ಕಂಡು ನಾವೇ ಕೊಟ್ಕೊಡ್ತೀವಿ ಅಂತ ಹೇಳಿದ್ರು. ಅವರಿಗೆ ಮೊದಲಾಗಿ ಧನ್ಯವಾದಗಳು ಹೇಳ್ತಾ ಇನ್ನು ನಮ್ಮ ಪಂಚಾಯತಿಯಲ್ಲಿ ಎಲ್ಲೇ ಕುಡಿಯೋ ನೀರಿಗಾಗಲಿ, ನಮ್ಮ ಪಂಚಾಯತಿ 7 ಊರಲ್ಲಿ ಯಾವುದೇ ಕೆಲಸಗಳಾಗಲಿ ಎಲ್ಲ ನಾವು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಇಲ್ಲಿ ಸಾಯಿ ಬಡಾವಣೆ ಎಲ್ಲ ನಾಗರಿಕರಿಗೂ ಮತ್ತು ಮುರಳಿಯವ್ರಿಗೂ, ನಮ್ಮ ಮಾಂಜನಪ್ಪನವ್ರಿಗೂ, ಉಪಾಧ್ಯಕ್ಷರು, ಸದಸ್ಯರುಗಳಿಗೂ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಭಾಳಷ್ಟು ಸಮಸ್ಯೆಗಳಿದೆ, ಮೂಲಭೂತ ಸೌಲಭ್ಯಗಳಿಗೆ ಭಾಳಷ್ಟು ತೊಂದರೆಗಳಿದೆ. ಅದ್ರ ವಿಚಾರವಾಗಿ ನಾವು ಬಡಾವಣೆಗಳೇನು ಮಾಡೋಕ್ಕೆ ಬರಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅಂತ. ಸರ್, ಮೊದಲಿಂದ ಬಡಾವಣೆಗಳು ಯಾರು ಮಾಡ್ತಾ ಇರಲಿಲ್ಲ, ಯಾಕಂದರೆ BM ಆಗಿರ್ತದೆ, ಅವರೇ ಮಾಡಲಿ ಅಂದ್ಕೊಂಡಿದ್ದರು. ಇವಾಗ ಗೋಲ್ಡನ್ ವಿಲಾ ಸರ್ ಸುಮಾರು ಒಂದು 2004ರಲ್ಲಿ ಅದು ಆಗಿರೋದು, ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅವರು. ಇವಾಗ ಯಾರು ಕೇಳಿದವರು ಅದನ್ನು ಪಂಚಾಯತಿನ ಕೇಳಬೇಕು, ಪಂಚಾಯತಿ ಟ್ಯಾಕ್ಸ್ ಕಟ್ತವ್ರೆ, ಪಂಚಾಯತಿನ ಕೇಳ್ತದೆ. ಅದಕ್ಕೆ ಇವಾಗ ಅವ್ರು ಸ್ಪಂದನೆ ಮಾಡಿ ನಾವು ಇವತ್ತು 6 ಲಕ್ಷ ರೂಪಾಯಿ ಕೆಲಸ ಮಾಡಿಕೊಡ್ತೀವಿ ಅವ್ರಿಗೆ. ಮತ್ತು ಇಲ್ಲಿ ಸಾಯಿ ಬಡಾವಣೆಯಲ್ಲಿರ್ಬೋದು ಇಲ್ಲ ಕೆಲಸಗಳನ್ನು ಲೇಔಟಲ್ಲಿ ಮಾಡಬೇಕಾಗಿತ್ತು, ಎಲ್ಲ ಮಾಡ್ಕೊಂಡು ಎಲ್ಲ ದುಡ್ಡು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಇಲ್ಲಿರೋರು ಏನು ಮಾಡಬೇಕು, ಮಣ್ಣಲ್ಲಿ ಓಡಬೇಕಾ? ಅದಕ್ಕೋಸ್ಕರ ಪಂಚಾಯತಿ ಕಡೆ ನಮ್ಮ ಕೈಯಲ್ಲಿ ಇದ್ದ ಎಷ್ಟಾಗುತ್ತೆ ಅಷ್ಟೂ ಬಡಾವಣೆ ಒಂದು ಬೇರೆ ಎಲ್ಲ ಗ್ರಾಮ ಟನ್ ಬೇರೆ ಎಲ್ಲ ಅನ್ನೋದು ನಮಗೆ ಮುಂದೆ ಕೆಲಸ ಮಾಡ್ಕೊಂಡೋಗ್ತೀವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ದಿನ 10 ಲಕ್ಷದ ಅನುದಾನವನ್ನು ನಮ್ಮ ಸಾಯಿ ಬಡಾವಣೆಗೆ ಗುದ್ದಲಿ ಪೂಜೆ ಮುಖಾಂತರ ಚಾಲನೆ ಕೊಟ್ಟಿದ್ದೀವಿ. ಮೊದಲಿಗೆ ಸಾಯಿ ಲೇಔಟ್ ಭದ್ರಾರೆಡ್ಡಿ ಮನೆಯಿಂದ ನಾಗರಾಜ್ ಮನೆವರೆಗೂ ಒಂದು ಕಾಂಕ್ರೀಟ್ ರಸ್ತೆಯನ್ನು ಗುದ್ದಲಿ ಪೂಜೆ ಮಾಡಿದ್ದೀವಿ. ಮತ್ತು ಬಿದಿರುಗುಪ್ಪೆ ಕೆರೆಯಿಂದ ಗೋಲ್ಡನ್ ಗೇಟ್, ಇಡೀ ಇತಿಹಾಸದಲ್ಲಿ ಆ ವಾರ್ಡ್ಗೆ ನೀರಿನ ತುಂಬ ಅಭಾವ ಇತ್ತು. ನಾವು ಬಂದಾಗೆ ಜನಕ್ಕೆ ಹೇಳಿದ್ವಿ ನಾವು ಫಸ್ಟ್ ಮಾಡೋದೇ ಈ ಕೆಲಸ ಅಂತ. ಸುಮಾರು 6 ಲಕ್ಷ ರೂಪಾಯಿ ಅನುದಾನದಲ್ಲಿ ಬಿದಿರುಗುಪ್ಪೆ ಕೆರೆಯಿಂದ ಗೋಲ್ಡನ್ ಗೇಟ್ಗೆ ನೀರು ಸರಬರಾಜಿಗೆ ಚಾಲನೆ ಕೊಟ್ಟಿದ್ದೀವಿ.
ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ ಅವ್ರಿಗೆ ತುಂಬ ತುಂಬ ಅಭಿನಂದನೆಗಳು. ಆಮೇಲೆ ಉಪಾಧ್ಯಕ್ಷರಿಗಾಗಲಿ, ಆಮೇಲೆ ನನ್ನ ಜೊತೆಯಲ್ಲಿರುವ ಸಹಪಾಠಿ ಮಧುಸೂದನ್ ಅವ್ರಿಗೂ ಅಷ್ಟೇ. ಏನೇ ಆಗಲಿ ಇಬ್ಬರೂ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ. ಇದೇ ಥರ 5 ವರ್ಷದೂ ನಮ್ಮ ಅಧ್ಯಕ್ಷರು ಹೇಳ್ದಂತೆ ಇಡೀ ತಾಲೂಕಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯತಿಯನ್ನು ಮಾದರಿ ಪಂಚಾಯತಿ ಮಾಡಬೇಕಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಹಾಯ ಯಾವುದೇ ಇರುತ್ತೆ, ನಾವು ಅದಕ್ಕೂ ಕೂಡ ಕೈ ಹಾಕಿ ಅಭಿವೃದ್ಧಿ ಮಾಡಿಸ್ಬೇಕಂತ ನಮ್ಗೆ ಆಸೆ ಇದೆ. ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ ಅವರಿಗೆ ಅದೇನೋ ಗೊತ್ತಿಲ್ಲ ನನಗೆ, ಈ 18 ಜನ ಮೆಂಬರಲ್ಲಿ ನನಗೊಂಬೋದು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು ಸಾಯಿಲೆ ಹೋಟೆಲ್ಲೇ. ಫಸ್ಟ್ ನಾವು ಗೆದ್ದು ಬಂದಾಗ ಫಸ್ಟ್ ನಮಗೆ ಒಂದೇ ವಾರಕ್ಕೆ ಬೋರಾಕ್ ಕೊಟ್ಟರು, ಒಳ್ಳೆ ನೀರು ಸಿಕ್ಕಿದೆ ಅವ್ರಿಗೆ. ಇದೇ ಥರ ಅವರು ಅವಧಿ ಒಳಗೆ ನಮಗೆಲ್ಲ ಕೆಲಸ ಮಾಡಿಕೊಡ್ಲಿ ಅಂತ ಅವ್ರನ್ನ ಮನವಿ ಮಾಡ್ತೀವಿ. ನಾವು ನಾಡಿನ ಸಮಸ್ಯೆ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು 2022 ನಮ್ಮ ಬಿದರಗುಪ್ಪೆ ಪಂಚಾಯತಲ್ಲಿ ಫಸ್ಟ್ ಕೆಲಸ ನಮ್ಮ ಲೇಔಟಲ್ಲಿ ಆಗ್ತಾ ಇರೋದು, ಅದು ನಮ್ಮ ಅಧ್ಯಕ್ಷರು ಹಾಗೂ ಮತ್ತು ಉಪಾಧ್ಯಕ್ಷರ ಮುಖಾಂತರ ಆಗ್ತಾಯಿದೆ. ಮೊದಲನೇದಾಗಿ ಅವ್ರ ಧನ್ಯವಾದಗಳು. ಇವತ್ತು ಏನು ಕೆಲಸ ಮಾಡ್ತಾಯಿದ್ದೀರಿ ಅಂದರೆ, ನಾವು ಗೋಲ್ಡನ್ ಗೇಟಲ್ಲಿ ತುಂಬ ಸಮಸ್ಯೆ ಇತ್ತು ನೀರಿಗೆ. ಇವತ್ತು ಅವ್ರು ಫಸ್ಟ್ ಹೇಳಿದ್ರೆ ನಾವು 24 ಗಂಟೆ ನಿಮ್ಗೆ ನೀರು ತಂದುಕೊಡ್ತೀರಿ ಅಂತ, ಅದು ಇವತ್ತು ನಿರ್ಮೂಲನೆ ಮಾಡಿದ್ದೀರಿ. ಇದೇ ರೀತಿ ಮತ್ತು ಇಲ್ಲಿ ಸಾಯಿ ಲೇಔಟಲ್ಲಿ ಕೂಡ ಇವತ್ತೊಂದು ರೋಡ್ನ ಪೂಜೆ ಮಾಡಿದ್ದೀರಿ. ಇಲ್ಲಿ ಮತ್ತೆ ಸಾಯಿ ಲೇಔಟು ಗೋಲ್ಡನ್ ಗೇಟ್ ಎಲ್ಲ ಗ್ರಾಮಸ್ಥರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ವ್ಯಾಪ್ತಿಯಲ್ಲಿ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಿಮ್ಮ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಯಾವ್ಯಾವ ರೀತಿ ನೀವು? ನಾವು ಬರೋ ಮುಂಚೆ ತುಂಬ ಸಮಸ್ಯೆ ಇತ್ತು. ಮೊದಲೇದಾಗಿ ನೀರು ಸಮಸ್ಯೆ ತುಂಬ ಇತ್ತು ಗೋಲ್ಡನ್ ಗೇಟಲ್ಲಿ. ಅವರು ಬರೋ ಮುಂಚೆನೇ ಅವ್ರು ಹೇಳ್ತಾ ಇದ್ದು ನಮಗೆ ನೀರಿಲ್ಲ ನೀರಿಲ್ಲ ಅಂತ. ಮತ್ತು ಕರೆಂಟ್ ಪ್ರಾಬ್ಲಮ್ ಕೂಡ ಇದೆ ಅಲ್ಲಿ. ಈಗ ಫಸ್ಟು ನಾವು ನೀರು ಸಮಸ್ಯೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿ ತುಂಬ ದೀಪದ್ದು ಯಾರೂ ಅಷ್ಟೇ ಅಲ್ಲಿ ತುಂಬ ಹೋಗ್ತಾ ಇರಲಿಲ್ಲ ಅಂತ ಕಂಪ್ಲೇಂಟ್ ಇತ್ತು ನಮ್ಮ ಮೆಂಬರ್ಗಳು, ಯಾರೂ ಅಲ್ಲಿ ಹೋಗ್ತಾ ಇರಲಿಲ್ಲ ಅಂತ. ಈಗ ಅವ್ರಿಗೆ ಆ ಸಮಸ್ಯೆ ಇಲ್ಲ. ಎಲ್ಲ ದೀಪ ಕಂಬಗಳಾಗಲಿ ಏನೇ ಆಗಲಿ ಏನೇ ಆಗಲಿ ನಾವು ಅವ್ರು ಫೋನ್ ಮಾಡಿದ ತಕ್ಷಣ ನಾವು ಅಲ್ಲಿ ಹೋಗಿ ಎಲ್ಲ ಕೆಲಸನ ಮಾಡ್ತಾಯಿದ್ದೀರಿ. ಅಲ್ಲ, ಈಗ ಬಡಾವಣೆಗಳೇನೋ ಸಮಸ್ಯೆಗಳು ಈಗ ಸದ್ಯಕ್ಕೆ ಇಲ್ಲಿ ಸಾಯಿ ಲೇಔಟಲ್ಲಿ ಯಾವ ಸಮಸ್ಯೆ ಇಲ್ಲ. ಈಗ 2 ರೋಡ್ ಮಾತ್ರ ಕಾಮಗಾರಿ ಆಗಬೇಕಾಗಿತ್ತು. ಇದು ಬಿಟ್ಟರೆ ನೆಕ್ಸ್ಟ್ ನಾವು ಜನಾರ್ದನ ಲೇಔಟಲ್ಲಿ ಒಂದು ಸುಮಾರು 4 ರೋಡ್ ಹಾಕಬೇಕು. ಅದೇ ರೀತಿ ಇಲ್ಲಿ ಫ್ಯಾಮಿಲಿ ಮಾಡೋದು ಒಂದು ರೋಡ್ ಹಾಕ್ತಾಯಿದ್ದೀರಿ, ಅದು ಕೂಡ ಇನ್ನು 1 ವರ್ಷದ ಒಳಗಡೆ ನಾವು ಮಾಡ್ತೀರಿ ಅಂತ ನಿಮಗೆ ಭರವಸೆ ಕೊಡ್ತಾಯಿದ್ದೀರಿ. ಸಮಸ್ಯೆ ನಾಳಿನ ಜೊತೆಗೆ ಕ್ಯಾಲೆಂಡರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ, ಇವತ್ತೇನು ನಮ್ಮ ಸಾಯಿ ಬಡಾವಣೆ ಮತ್ತು ಗೋಲ್ಡನ್ ವಿಲ್ಲಾ ಗೋಲ್ಡನ್ ಲೇಔಟ್ನಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ನಮ್ಮ ಬಿದರಗುಪ್ಪೆ ಪಂಚಾಯತಿಯ ಅಧ್ಯಕ್ಷರಾದ ರಾಜೇಶ್ ಅವರು ಮತ್ತು ಅವರ ಈ ವಾರ್ಡ್ನ ಗ್ರಾಮ ಪಂಚಾಯತ್ ಸದಸ್ಯರಾದ ಮಧುಸೂದನ್ ರೆಡ್ಡಿ ಮತ್ತು ಆಶಾ ವಿನಯ್ ಅವರು ತುಂಬ ಸುಮಾರು ಇದುವರೆಗೂ ನಾನು ಗೊತ್ತಿದ್ದ ಪ್ರಕಾರ ನಮ್ಮ ಉಪಾಧ್ಯಕ್ಷರಾದ ನಿರ್ಮಲಾ ರಾಮಮೂರ್ತಿ ಅವರು ಇವರ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಸುಮಾರು ನಮ್ಮ BJP 18 ಜನ ಸದಸ್ಯರು ಸಹ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಅತ್ಯುನ್ನತವಾಗಿ ಕಾರ್ಯವಾಹಕರಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಸಾಯಿಲೆ ಹೋಟೆಲ್ ಇದು ನನಗೆ ಗೊತ್ತಿದ್ದಂಗೆ ಸುಮಾರು 5ನೇದೋ 6ನೇದೋ ಪೂಜೆ ಅಂತ ನನಗೆ ಅನಿಸುತ್ತೆ. ವಾಟರ್ ಪ್ಲಾಂಟೇಷನ್ ಆಯಿತು, ವಾಟರ್ ಪ್ಲಾಂಟ್ ಆಯಿತು, ಈಗ ರಸ್ತೆಗಳ ಕಾಮಗಾರಿ, ಮೋರಿಗೆ ಕಾಮಗಾರಿಗಳು, ಬೋರ್ವೆಲ್ಲು, ಪೈಪ್ ಲೈನು ಎಲ್ಲ ಸುಮಾರು ಯುವಕರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಈ ವಾರ್ಡಿನ ಜನ ಪುಣ್ಯ ಮಾಡಿದ್ದಾರೆ ಅಂತ ಹೇಳೋದು ನಾನು ಬಯಸ್ತೀನಿ. ಅತಿ ವೇಗದಲ್ಲಿ ಅತಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿ, ಗ್ರಾಮದ ಸೇವೆಗೆ ಶ್ರಮಿಸಲಿ ಅಂತೇಳಿ ನಾನು ಬಯಸ್ತೇನೆ. ಗ್ರಾಮ ಪಂಚಾಯತಿಯ 3ನೇ ಡಿವಿಷನ್ನಲ್ಲಿ ಇವತ್ತಿನ ದಿವಸ ಹೊಸದಾಗಿ ಕಾಂಕ್ರೀಟ್ ರಸ್ತೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೀರಿ. ನಮ್ಮ ಮೆಂಬರ್ಗಳು, ಚೇರ್ಮನ್ಗಳು, ನಮ್ಮ ಅಂಜನಪ್ಪನವರು ಮೆಂಬರ್ಗಳು ಹೊಸದಾಗಿ ಎಲ್ಲರೂ ಸೇರಿಕೊಂಡು ಈ ಒಂದು ಕಾಮಗಾರಿಯನ್ನು ಇವತ್ತಿನ ದಿವಸ ಗುದ್ದಲಿ ಪೂಜೆ ಮುಖಾಂತರವಾಗಿ ನಮ್ಮ ವೈಸ್ ಚೇರ್ಮನ್ರು ಎಲ್ಲರೂ ಸೇರಿಕೊಂಡು ನಾವು ಮಾಡ್ತಾಯಿದ್ದೀರಿ. ಇವಾಗ ಇದಕ್ಕೆ ಮುಂಚೆ ಗೋಲ್ಡನ್ ಗೇಟ್ನಲ್ಲಿ ನೀರೇ ಇರಲಿಲ್ಲ, ಅಲ್ಲಿ ಬಹಳ ತಾಪತ್ರೆ ಆಗೋಗ್ಬಿಟ್ಟಿತ್ತು. ಅದು ಕೂಡ ಇವತ್ತಿನ ದಿವಸ ಅಲ್ಲಿ ಪೈಪ್ ಲೈನ್ ಹಾಕೋದಕ್ಕೆ ಗುದ್ದಲಿ ಪೂಜೆ ಮಾಡಿದ್ರು. ಹೊಸದಾಗಿ ದೊಡ್ಡದಾಗಿ ಟ್ಯಾಂಕಿ ಐತೆ ಅಲ್ಲಿ, ಅದು ನೀರು ತುಂಬಿಸ್ಕೊಂಡು ಸಾಯಿಲ್ ಲೇಔಟ್ಗೆ ಶಿಫ್ಟ್ ಮಾಡೋದಕ್ಕೆ ಇವಾಗ ಪ್ಲ್ಯಾನ್ ಮಾಡವ್ರೆ. ಅದು ಒಳ್ಳೆ 2 ಲಕ್ಷ ಲೀಟ್ರ್ ಅದು ಒಳ್ಳೆ ಕಾರ್ಯ. ಅದು ಒಳ್ಳೆ ಗೋಲ್ಡನ್ ಗೇಟ್ ಅಂತ ಒಳ್ಳೆ ಹೆಸರು ಮಾಡಿದವ್ರೆ. ಆ ಹೆಸರು ತಕ್ಕಂತೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಇಷ್ಟೊಂದು ಎಲ್ರಿಗೂ ನೂತನ ಸಂಸ್ಥರ ಶುಭಾಶಯಗಳು. ಈ ಲೇಔಟು 2004 ಆರಂಭವಾಗಿದ್ದು ಇಲ್ಲಿ ತನಕ ಎಷ್ಟು ಮೆಂಬರ್ಗಳು ಬಂದಿದ್ದಾರೆ ಯಾರೂ ಇಲ್ಲಿ ಇತ್ತು ತಿರುಗಿ ನೋಡಿಲ್ಲ. ಇವ್ರ ಕಾಳುಗುಣ ಏನೋ ಎಲ್ಲ ಕೆಲಸಗಳು ಆಗ್ತಾಯಿದೆ. ಒಳ್ಳೆಯ ಕೆಲಸ ಅಂತ ಇದು ಲೈಫ್ ಲಾಂಗ್ ಇರೋವಂಥ ಕೆಲಸ ಇದು ಬೇಕಾಗಿದ್ದೆ. ಇದು ಮೇಯ್ನು ಈ ಲೇಔಟ್ನವ್ರಿಗೆ ನೀರಿನ ಸಮಸ್ಯೆ ಅಂತ ತುಂಬ ಇತ್ತು, ಇದು ನೀಗಿಸೋದಕ್ಕೆ ಬಂದಿದ್ದಾರೆ. ಈಗ ನಮ್ಮ ಬಿದರಗುಪ್ಪೆ ಅಧ್ಯಕ್ಷರು ಮತ್ತು ನಮ್ಮ ವಾರ್ಡಿನ ಮೆಂಬರ್ಗಳು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.